ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಗೆ ನಿಮ್ಗೆ ಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸೆವೆಂತ್ ಪೇ ಕಮಿಷನ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲೇ ಜಾರಿಯಾಗುವಂತ ಅನುಷ್ಠಾನಕ್ಕೆ ಬರುವಂತ ಏಳನೇ ರಾಜ್ಯ ವೇತನ ಆಯೋಗದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಮ್ಮ ನೂತನ ಸರ್ಕಾರದಿಂದ ನೂತನ ಮುಖ್ಯಮಂತ್ರಿ ಆದಂತ ಒಂದು ನಮ್ಮ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ಬಂಪರ್ ಲಾಟರಿಯ ಮಾಹಿತಿಯಾಗಿರುತ್ತೆ ಕರ್ನಾಟಕ ಗವರ್ಮೆಂಟ್ ಎಂಪ್ಲಾಯೀಸ್ ಗ್ರಾಸ್ ಸ್ಯಾಲ್ರಿ ಅಂಡ್ ಡಿಎ ವೀಕ್ಷಕರೇ ಇಲ್ಲಿ ನಮ್ಮ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಗ್ರಾಸ್ ಸ್ಯಾಲ್ರಿ ಅಂಡ್ ಡಿಎ ಅಂಡ್ ಡಿಆರ್ ಡಿ ಎನ್ ಎಸ್ ಅಲವೆನ್ಸ್ ಅಂಡ್ ಡಿ ಎನ್ ಎಸ್ ರಿಲೀಫ್ ಒಂದು ಫಿಟ್ಮೆಂಟ್ ಟೇಬಲ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇನ್ ಮುಂದೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಒಂದು ವೇತನದಲ್ಲಿ ಭಾರಿ ಬದಲಾವಣೆಯ ಚಿತ್ರಣ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗತ್ತೆ ವೀಕ್ಷಕರೇ ಎಂದು ನೀವು ಕಂಡರಿಯದ ಭತ್ತೆಯೊಂದಿಗೆ ಅಂದ್ರೆ ನಿಮ್ಮ ಭತ್ಯೆ ಸಿಗುತ್ತಾ ಸರ್ಕಾರದಿಂದ ಸಿಗುವಂತ ಭತ್ತೆಯೊಂದಿಗೆ ಬದಲಾಗಲಿದೆ ನಿಮ್ಮ ವೇತನ ಏಳನೇ ರಾಜ್ಯ ವೇತನ ಆಯೋಗದ ಗ್ರಾಸ್ ಸ್ಯಾಲರಿಯಲ್ಲಿ ಭಾರಿ ಬದಲಾವಣೆ ವೀಕ್ಷಕರೇ ನಮ್ಮ ನೂತನ ಸರ್ಕಾರದಿಂದ ಅತಿ ಶೀಘ್ರದಲ್ಲೇ ಈ ಸೌಲಭ್ಯ ನೀವು ಪಡೆಯುವ ಒಂದು ಭಾಗ್ಯ ನಿಮಗೆ ಸಿಗಲಿದೆ ಅಂತ ಹೇಳ್ತಾ ವೀಕ್ಷಕರೇ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸೈಡ್ಗೆ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಆಲ್ ಅಂತ ನೀವು ಆನ್ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಯಲ್ಲೂ ನಿಮ್ ಮೊಬೈಲ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಪಡ್ಕೋಬಹುದು ವಿಡಿಯೋ ನೋಡಿದ ನಂತರ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಇರಬಹುದು ವೀಕ್ಷಕರೇ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಬಂಪರ್ ಮಾಹಿತಿ ನಾನು ನಿಮ್ಮ ಸಮಯ ವ್ಯರ್ಥ ಮಾಡದೆ ಪ್ರಾರಂಭ ಮಾಡ್ತೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಏಳನೇ ರಾಜ್ಯ ವೇತನ ಆಯೋಗ ಈ ಅನುಷ್ಠಾನಕ್ಕೆ ಬರಲೆಂದು ಎಂದು ಜಾತಕ ಪಕ್ಷಿಯಂತೆ ನಾವು ಕಾಯ್ತಾ ಇದ್ದೇವೆ ಅದರ ಒಂದು ಬಂಪರ್ ನ್ಯೂಸ್ ನಿಮ್ಮ ಮುಂದೆ ನಾನು ಹೇಳುತ್ತಾ ಇದ್ದೀನಿ ಹಾಗಾದ್ರೆ ನೋಡಿ ಆತ್ಮೀಯ ಕರ್ನಾಟಕ ವೀಕ್ಷಕರೇ ಕರ್ನಾಟಕ ಗೌರ್ಮೆಂಟ್ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಬರುವಂತ ಏಳನೇ ರಾಜ್ಯ ವೇತನದ ಒಂದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಫಿಟ್ಮೆಂಟ್ ಟೇಬಲ್ ಶೋವಿಂಗ್ ದ ಸ್ಟೇಜಸ್ ಇನ್ ದ ಎಕ್ಸ್ಪೆಕ್ಟೆಡ್ ಸೆವೆಂತ್ ಪೇ ಕಮಿಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅತಿ ಶೀಘ್ರದಲ್ಲೇ ಜಾರಿಯಾಗುವಂತ ಈ ಏಳನೇ ರಾಜ್ಯ ವೇತನ ಆಯೋಗದ ಫಿಟ್ಮೆಂಟ್ ಟೇಬಲ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಟೇಬಲ್ ನಂಬರ್ ಮೂರು ವೀಕ್ಷಕರೇ ಇಲ್ಲಿ ನಮ್ಮ ಸರ್ಕಾರಿ ನೌಕರರ ವೇತನದಲ್ಲಿ ಏಳನೇ ರಾಜ್ಯ ವೇತನದಲ್ಲಿ ಭಾರಿ ಬದಲಾವಣೆ ಸಾಧ್ಯತೆ ಇದೆ ಇಲ್ಲಿ ಬೇಸಿಕ್ ಪೇ ಇನ್ ಫಿಫ್ತ್ ಪೇ ಸ್ಕೇಲ್ ಅದು ಅದಾದ ನಂತರ ಐದರಿಂದ ಆರನೇ ಆಯೋಗ ಜಾರಿಯಾಗುತ್ತೆ ಅಲ್ಲಿ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಒಂದು ಮೂಲ ವೇತನ ಮತ್ತು ಮೂವತ್ತೈದು ಪರ್ಸೆಂಟ್ ಗೆ ಬದಲಾದ ನಿಮ್ಮ ಒಂದು ತುಟ್ಟಿ ಬತ್ತೆ ಕೊನೆಯದಾಗಿ ನಿಮ್ಮ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ಗ್ರಾಸ್ ಸ್ಯಾಲರಿ ಎಷ್ಟಾಗತ್ತೆ ಇಷ್ಟು ದಿನ ನಾನು ನಿಮ್ಮ ನೆಟ್ ಸ್ಯಾಲರಿ ಹೇಳ್ತಾ ಇದ್ದೇವೆ ವೀಕ್ಷಕರೇ ಇಲ್ಲಿ ಗ್ರಾಸ್ ಸ್ಯಾಲರಿ ಎಷ್ಟಾಗತ್ತೆ ಅಂತ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಐದನೇ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಮೂಲ ವೇತನ ಹನ್ನೊಂದು ಸಾವಿರ ಮತ್ತು ಹನ್ನೊಂದು ಸಾವಿರದ ಏಳ್ನೂರು ಇಲ್ಲಿ ವೇತನ ಶ್ರೇಣಿ ಮೂರರಲ್ಲಿ ಬರುವಂತಹ ನೌಕರರಿಗೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಐದನೇ ಆಯೋಗದ ಬೇಸಿಕ್ ಆರನೇ ಆಯೋಗದಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅವರಿಗೆ ಸಿಗ್ತಾ ಇತ್ತು ಈಗ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮೂಲ ವೇತನ ಬೇಸಿಕ್ ಸ್ಯಾಲರಿ ಪಡೆಯುತ್ತಿರೋ ನೌಕರರಿಗೆ ಡಿ ಎರ್ ಎಸ್ ಅಲೆವೆನ್ಸ್ ತುಟಿ ಭತ್ತೆ ಮೂವತ್ತೈದು ಪರ್ಸೆಂಟ್ ಗೆ ಅಂದ್ರೆ ಮೂವತ್ತೊಂದರಿಂದ ಮೂವತ್ತೈದು ನಾಲ್ಕು ಪರ್ಸೆಂಟ್ ಹೆಚ್ಚಳವಾದಾಗ ಆರ್ ಸಾವಿರದ ಒಂಬೈನೂರ ಎಂಬತ್ ಮೂರು ರೂಪಾಯಿ ಅವರಿಗೆ ಸದ್ಯಕ್ಕೆ ಲಭ್ಯವಿದೆ ಮತ್ತು ಗ್ರಾಸ್ ಸ್ಯಾಲರಿ ಸೆವೆಂತ್ ಪೇ ಕಮಿಷನ್ ನಲ್ಲಿ ಅವರಿಗೆ ಎಕ್ಸ್ಪೆಕ್ಟ್ ಅವರಿಗೆ ಸಿಗಬಹುದಾದ ಒಂದು ಗ್ರಾಸ್ ಸ್ಯಾಲರಿ ನೋಡೋದಾದ್ರೆ ಮೂವತ್ತಾರು ಸಾವಿರದ ಐದುನೂರ ಎಂಬತ್ತೆಂಟು ರೂಪಾಯಿ ಅವರಿಗೆ ಸಿಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ ಅದಾದ ನಂತರ ಐದನೇ ವೇತನ ಆಯೋಗದ ಮೂಲ ವೇತನ ಹನ್ನೊಂದು ಸಾವಿರದ ನಾಲ್ಕುನೂರರಿಂದ ಇಪ್ಪತ್ತು ಸಾವಿರದ ನಾಲ್ಕುನೂರಕ್ಕೆ ಬದಲಾವಣೆ ಆಗತ್ತೆ ಮತ್ತು ಹನ್ನೊಂದು ಸಾವಿರದ ಆರ್ನೂರರಿಂದ ಅವರಿಗೂ ಕೂಡ ಇಪ್ಪತ್ ಸಾವಿರದ ನಾಲ್ಕುನೂರಕ್ಕೆ ಬದಲಾವಣೆ ಆಗತ್ತೆ ಇಲ್ಲಿ ಟೇಬಲ್ ನಂಬರ್ ತ್ರೀ ಅಂದ್ರೆ ವೇತನ ಶ್ರೇಣಿ ಮೂರರಲ್ಲಿ ಬರುವಂತಹ ನೌಕರರಿಗೆ ಅವರಿಗೆ ಮೂವತ್ತೈದು ಪರ್ಸೆಂಟ್ಗೆ ಡೇರ್ನೆಸ್ ಅಲವನ್ಸ್ ಏಳು ಸಾವಿರದ ಒಂದೂರ ನಲವತ್ತು ರೂಪಾಯಿ ಅವರಿಗೆ ಸದ್ಯಕ್ಕೆ ದೊರೀತಾ ಇದೆ ಮತ್ತು ಅವರ ಗ್ರಾಸ್ ಸ್ಯಾಲರಿ ಸೆವೆಂತ್ ಪೇ ಕಮಿಷನ್ ನಲ್ಲಿ ಮೂವತ್ತೇಳು ಸಾವಿರದ ನಾಲ್ಕನೂರ ಹದಿನಾಲ್ಕು ರೂಪಾಯಿ ಆಗುವ ಎಲ್ಲಾ ಸಂಭವ ಇದೆ ವೀಕ್ಷಕರೇ ಇಲ್ಲಿ ಮೂವತ್ತೇಳು ಸಾವಿರದ ನಾಲ್ಕನೂರ ಹದ್ನಾಕ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಸರ್ಕಾರ ಎಲ್ಲಾ ಗ್ರಾಸ್ ಸ್ಯಾಲರಿ ಒಂದು ನಿಯರೆಸ್ಟ್ ಡಿಜಿಟ್ ಅಂತ ಒಂದು ಕನ್ವರ್ಟ್ ಮಾಡಿ ನಿಮ್ಮ ಸ್ಯಾಲರಿಯನ್ನು ಫಿಕ್ಸ್ ಮಾಡಲಾಗುತ್ತೆ ವೀಕ್ಷಕರೇ ಅದಾದ ನಂತರ ಹನ್ನೊಂದ್ ಸಾವಿರದ ಎಂಟುನೂರು ರೂಪಾಯಿ ಬೇಸಿಕ್ ಇದ್ದವರು ಐದನೇ ಆಯೋಗದ ಮೂಲ ವೇತನ ಪಡೆಯುತ್ತಿರುವ ನೌಕರರು ಇಪ್ಪತ್ ಸಾವಿರದ ಒಂಬತ್ ನೂರಕ್ಕೆ ಬದಲಾಗತ್ತೆ ಸರ್ಕಾರಿ ನೌಕರರು ಇಪ್ಪತ್ತು ಸಾವಿರದ ಒಂಬತ್ನೂರು ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನೌಕರರಿಗೆ ಏಳ್ ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ತುಟ್ಟಿ ಬತ್ತೆ ಮತ್ತು ಮೂವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಅವರ ಒಂದು ಗ್ರಾಸ್ ಸ್ಯಾಲರಿಯಾಗಿ ಪರಿವರ್ತನೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ಹೇಳಬಲ್ಲ ಹೇಳಲಾಗತ್ತೆ ವೀಕ್ಷಕರೇ ಅದೇ ರೀತಿ ನಮ್ಮ ಪಿಂಚಣಿದಾರರಿಗೆ ಸಿಗ್ತಾ ಇರುವಂತಹ ಪಿಂಚಣಿಗೂ ಕೂಡ ಅವರ ಒಂದು ಪಿಂಚಣಿ ಮೊತ್ತ ಕೂಡ ಬದಲಾವಣೆ ಆಗದ ಎಲ್ಲ ಸಾಧ್ಯತೆಗಳು ಏಳನೇ ರಾಜ್ಯ ವೇತನದಲ್ಲಿ ಆಗತ್ತೆ ವೀಕ್ಷಕರೇ ವೀಕ್ಷಕರೇ ಹನ್ನೆರಡು ಸಾವಿರ ರೂಪಾಯಿ ಐದನೇ ಆಯೋಗದ ಬೇಸಿಕ್ ಆರನೇ ಆಯೋಗದಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕನೂರಕ್ಕೆ ಬದಲಾಗತ್ತೆ ಏಳ್ ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಸದ್ಯಕ್ಕೆ ಅವರಿಗೆ ಮೂವತ್ತೈದು ಪರ್ಸೆಂಟ್ ಗೆ ಸಿಗ್ತಾ ಇರುವಂತಹ ಒಂದು ಡಿಯರ್ನೆಸ್ ಅಲವೆನ್ಸ್ ಹಾಗಾದ್ರೆ ಇವರಿಗೆ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ಗ್ರಾಸ್ ಸ್ಯಾಲ್ರಿ ಮೂವತ್ತೊಂಬತ್ತು ಸಾವಿರದ ಆಗುವ ಎಲ್ಲ ಸಾಧ್ಯತೆಗಳು ಜಾಸ್ತಿನೇ ಇದೆ ಅಂತಾನೆ ಹೇಳಲಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಟೇಬಲ್ ನಲ್ಲಿ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯೋಗ ಜಾರಿ ಮಾಡಿದ ನಂತರ ಬಿಡುಗಡೆ ಮಾಡುವ ಡೇಟಾವನ್ನು ನೀವು ಅಂತಿಮ ಭಾವಿಸಬೇಕಾಗತ್ತೆ ಇಲ್ಲಿ ನಿಖರತೆ ಮತ್ತು ಸ್ಪಷ್ಟತೆ ಬೆಲೆ ಕೊಟ್ಟು ಅತಿ ಸೂಕ್ಷ್ಮವಾಗಿ ಕುಲಂಕುಷವಾಗಿ ಪರಿಗಣಿಸಿ ಲೆಕ್ಕಾಚಾರ ಮಾಡಿದರೆ ಮಾಡಿದ್ ಮಾಡಿದ್ದೇನೆ ವೀಕ್ಷಕರೇ ಸರ್ಕಾರ ಏನಾದ್ರೂ ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಭತ್ತೆಗಳಲ್ಲಿ ವೇರಿಯೇಷನ್ ಮಾಡಿದರೆ ಮಾತ್ರ ನಿಮ್ಮ ಡೇಟಾ ಚೇಂಜ್ ಆಗುವ ಸಾಧ್ಯತೆಗಳು ಇರುತ್ತವೆ ವೀಕ್ಷಕರೇ ಅದೇ ರೀತಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಐದನೇ ಆಯೋಗದ ಮೂಲ ವೇತನ ಇಪ್ಪತ್ತೊಂದು ಸಾವಿರದ ಒಂಬತ್ತನೂರ ರೂಪಾಯಿ ಆರನೇ ಆಯೋಗದಲ್ಲಿ ಬದಲಾಗುತ್ತೆ ಅಂದ್ರೆ ಸದ್ಯಕ್ಕೆ ಇಪ್ಪತ್ತೊಂದು ಸಾವಿರದ ಒಂಬತ್ತು ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನೌಕರರಿಗೆ ಏಳು ಸಾವಿರದ ಆರ್ನೂರ ಅರವತ್ತೈದು ರೂಪಾಯಿ ಅವರಿಗೆ ಡಿಯರ್ ನೆಸ್ ಸಿಗ್ತಾ ಇದೆ ಮತ್ತು ಗ್ರಾಸ್ ಸ್ಯಾಲರಿ ಸೆವೆಂತ್ ಪೇ ಕಮಿಷನ್ ನಲ್ಲಿ ನಲವತ್ತು ಸಾವಿರದ ಒಂದು ನೂರ ಅರವತ್ತೈದು ರೂಪಾಯಿ ಸಿಗುವ ಎಲ್ಲ ಸಾಧ್ಯತೆ ಇದೆ ವೀಕ್ಷಕರೇ ಹನ್ನೆರಡೂವರೆ ಸಾವಿರ ರೂಪಾಯಿಯಿಂದ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರಕ್ಕೆ ಐದರಿಂದ ಆರನೇ ಆಯೋಗದಲ್ಲಿ ಮೂಲ ವೇತನ ಪರಿವರ್ತನೆ ಆಗತ್ತೆ ಈಗ ಇವರಿಗೆ ಏಳ್ ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ನಾಲ್ಕು ಪರ್ಸೆಂಟ್ ಹೆಚ್ಚಳವಾದಾಗ ಇವರಿಗೆ ಸಿಗ್ತಾ ಇರುವಂತಹ ಒಂದು ಡಿ ಆರ್ ಎಸ್ ಅಲವೆನ್ಸ್ ಮತ್ತು ಸೆವೆಂತ್ ಪೇ ಕಮಿಷನ್ ನಲ್ಲಿ ನಲವತ್ತೊಂದು ಸಾವಿರ ಚಿಲ್ಲರೆಯ ಮೊತ್ತ ಒಂದು ಗ್ರಾಸ್ ಆಗಿ ಇವರಿಗೆ ದೊರೆಯುವ ಭಾಗ್ಯ ಅತಿ ಶೀಘ್ರದಲ್ಲೇ ಜಾರಿಯಾಗತ್ತೆ ಸರ್ಕಾರ ಇವತ್ತಿನ ದಿನಪತ್ರಿಯಲ್ಲಿ ಪತ್ರಿಕೆಯಲ್ಲೂ ಕೂಡ ನೋಡಿರಬಹುದು ವೀಕ್ಷಕರೇ ನೀವು ಸರ್ಕಾರ ಏಳನೇ ಆಯೋಗಕ್ಕೆ ಅತಿ ಜಲ್ದಿ ಅತಿ ಶೀಘ್ರದಲ್ಲೇ ವರದಿ ಸಲ್ಲಿಸುವ ಒಂದು ಗಡುವು ಕೂಡ ನೀಡಲಾಗಿದೆ ಮತ್ತು ಮುಖ್ಯಮಂತ್ರಿಯವರು ನಮ್ಮ ಸಿದ್ದರಾಮಯ್ಯನವರು ಕೂಡ ಒಂದು ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬರುವ ಒಂದು ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ ಎಲ್ಲ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಅತಿ ಶೀಘ್ರದಲ್ಲೇ ಏಳನೇ ರಾಜ್ಯ ವೇತನ ಆಯೋಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿ ಮಾಡುವ ಒಂದು ಭರವಸೆ ಕೂಡ ನೀಡಿದ್ದಾರೆ ವೀಕ್ಷಕರೇ ಮುಂದಿನ ಸರದಿ ನೋಡೋದಾದ್ರೆ ಐದನೇ ಆಯೋಗದಲ್ಲಿ ಹದಿಮೂರು ಸಾವಿರ ರೂಪಾಯಿ ಬೇಸಿಗೆ ಇಪ್ಪತ್ತೆರಡು ಸಾವಿರದ ಒಂಬತ್ತು ನೂರ ಐವತ್ತು ರೂಪಾಯಿಗೆ ಬದಲಾಗತ್ತೆ ಈಗ ಇಪ್ಪತ್ತೆರಡು ಸಾವಿರದ ಒಂಬತ್ನೂರ ಐವತ್ತು ರೂಪಾಯಿ ಬೇಸಿಗೆ ಎಂಟು ಸಾವಿರದ ಮೂವತ್ ಮೂರು ರೂಪಾಯಿ ಡಿಎ ಇದೆ ನಲವತ್ತೆರಡು ಸಾವಿರದ ತೊಂಬತ್ತು ರೂಪಾಯಿ ಅವರಿಗೆ ಏಳನೇ ರಾಜ್ಯ ವೇತನ ಆಯೋಗ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾಗದ್ರೆ ಅವರಿಗೆ ಸಿಗುವಂತ ಒಂದು ಗ್ರಾಸ್ ಸ್ಯಾಲ್ರಿ ಆಗಿರುತ್ತೆ ವೀಕ್ಷಕರೇ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿ ಇಂದ ಇಪ್ಪತ್ ಮೂರವರೆ ಸಾವಿರಕ್ಕೆ ಬೇಸಿಕ್ ಬದಲಾಗತ್ತೆ ಎಂಟು ಸಾವಿರದ ಎರಡು ನೂರ ಇಪ್ಪತ್ತೈದು ರೂಪಾಯಿ ಒಂದು ಡಿ ಎನ್ ಎಸ್ ಸಲವ್ ಸಾಧನೆ ನಲವತ್ ಮೂರು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಅವರ ಒಂದು ಗ್ರಾಸ್ ಸ್ಯಾಲ್ರಿ ಆಗುವ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇದೆ ಅಂತಾನೆ ಹೇಳಲಾಗತ್ತೆ ವೀಕ್ಷಕರೇ ಅದೇ ರೀತಿ ಹದಿಮೂರು ಸಾವಿರದ ಆರ್ನೂರು ರೂಪಾಯಿ ಐದನೇ ಆಯೋಗದ ಬೇಸಿಕ್ ಆರನೇ ಆಯೋಗದಲ್ಲಿ ಇಪ್ಪತ್ನಾಕೂವರೆ ಸಾವಿರ ಇಪ್ಪತ್ನಾಕು ಸಾವಿರದ ಐವತ್ತಕ್ಕೆ ಬದಲಾಗತ್ತೆ ನಮ್ಮ ಸರ್ಕಾರಿ ನೌಕರರು ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ಬೇಸಿಕ್ ಇದ್ದರೂ ಇದ್ ಪಡೆಯುತ್ತಿದ್ದರೆ ಅವರಿಗೆ ಎಂಟು ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿ ಒಂದು ತುಟ್ಟಿ ಭತ್ತೆ ಅವರಿಗೆ ಸದ್ಯಕ್ಕೆ ಲಭ್ಯವಿದೆ ನಲವತ್ನಾಲ್ಕು ಸಾವಿರದ ಒಂದೂರ ಎಂಟು ರೂಪಾಯಿ ಅವರಿಗೆ ಗ್ರಾಸ್ ಸ್ಯಾಲ್ರಿಯಾಗಿ ಸಿಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ ಅಂತಾನೆ ಹೇಳ ಹೇಳಬಹುದು ವೀಕ್ಷಕರೇ ಹದಿಮೂರು ಸಾವಿರದ ಒಂಬತ್ತು ಇಪ್ಪತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಅವರಿಗೆ ಬದಲಾಗತ್ತೆ ಇಪ್ಪತ್ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಬೇಸಿಕ್ ಪಡೆಯುತ್ತಿರೋ ನೌಕರರಿಗೆ ಎಂಟು ಸಾವಿರದ ಆರುನೂರ ಹತ್ತು ರೂಪಾಯಿ ಅವರಿಗೆ ತುಟ್ಟಿ ಭತ್ತೆ ಇದೆ ನಲವತ್ತೈದು ಸಾವಿರದ ಒಂದೂರ ಹದಿನಾರು ರೂಪಾಯಿ ಅವರ ಒಂದು ಗ್ರಾಸ್ ಸ್ಯಾಲ್ರಿಯಾಗಿ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಅದೇ ರೀತಿ ಈ ಹದ್ನಾಕ್ ಸಾವಿರದ ಏಳ್ನೂರು ರೂಪಾಯಿ ಐದನೇ ಆಯೋಗದ ಒಂದು ಮೂಲ ವೇತನ ಇಪ್ಪತ್ತೈದು ಸಾವಿರದ ಏಳ್ನೂರಕ್ಕೆ ಬದಲಾಗತ್ತೆ ಈಗ ನೌಕರರು ಇಪ್ಪತ್ತೈದು ಸಾವಿರದ ಏಳ್ನೂರು ರೂಪಾಯಿ ಇದ್ರೆ ಅವರಿಗೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಒಂದು ಅವರಿಗೆ ತುಟ್ಟಿ ಭತ್ತೆ ಮೂವತ್ತೈದು ಪರ್ಸೆಂಟ್ಗೆ ಸಿಗ್ತಾ ಇದೆ ಅಹ್ ಮತ್ತು ಅಹ್ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಬೇಡಿಕೆಯಂತೆ ಜಾರಿ ಆದರೆ ನಲವತ್ತಾರು ಸಾವಿರದ ಏಳ್ನೂರ ಹದಿನೇಳು ರೂಪಾಯಿ ಅವರ ಒಂದು ಗ್ರಾಸ್ ಸ್ಯಾಲರಿಯಾಗಿ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳಬಹುದು ಅದೇ ರೀತಿ ಹದಿನಾಕ ಸಾವಿರದ ಐದುನೂರ ಐವತ್ ರೂಪಾಯಿ ಐದನೇ ಆಯೋಗದ ಮೂಲ ವೇತನ ಆರನೇ ಆಯೋಗದಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರಕ್ಕೆ ಬದಲಾಗುತ್ತೆ ಈಗ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಬೇಸಿದ್ದವರಿಗೆ ತೊಂಬತ್ ಒಂಬತ್ತು ಸಾವಿರದ ಮೂವತ್ತು ರೂಪಾಯಿ ಒಂದು ತುಟ್ಟಿ ಬತ್ತೆ ಡೀರ್ನೆ ಸಲವನ್ನು ಸಿಗ್ತಾ ಇದೆ ನಲವತ್ತೇಳು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಗ್ರಾಸ್ ಸ್ಯಾಲರಿಯಾಗಿ ಸಿಗುವ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಈ ಸೆವೆಂತ್ ಪೇ ಕಮಿಷನ್ ಒಂದು ಹೊಸ ಅಪ್ಡೇಟ್ ಟೇಬಲ್ ನಂಬರ್ ತ್ರೀ ವೇತನ ಶ್ರೇಣಿ ಮೂರರಲ್ಲಿ ಬರುವಂತಹ ನೌಕರರ ಯಾವ ರೀತಿ ಬದಲಾವಣೆ ಐದರಿಂದ ಆರನೇ ಆಯೋಗದಲ್ಲಿ ಆಗಿತ್ತು ಮತ್ತು ಡಿ ಅಲೌನ್ಸ್ ಅವರಿಗೆ ಲಭ್ಯ ಇರುವ ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿ ಮತ್ತು ಏಳನೇ ವೇತನ ಆಯೋಗದಲ್ಲಿ ಅವರ ನಮ್ಮ ಸರ್ಕಾರಿ ನೌಕರರ ಒಂದು ಕ್ರಾಸ್ ಸ್ಯಾಲರಿ ಎಷ್ಟಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸರ್ಕಾರಿ ನೌಕರರ ಮೂಲ ವೇತನ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಂದ ಪ್ರಾರಂಭವಾಗಿ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ರೇಂಜ್ ನಲ್ಲಿ ಬರುವಂತ ಎಲ್ಲ ಮೂಲ ವೇತನಕ್ಕೆ ಅವರಿಗೆ ಏಳನೇ ವೇತನ ಆಯೋಗದಲ್ಲಿ ಸಿಗುವಂತ ಗ್ರಾಸ್ ಸ್ಯಾಲ್ರಿ ಇಷ್ಟು ದಿನ ನಾನು ನಿಮಗೆ ನೆಟ್ ಸ್ಯಾಲ್ರಿ ಮತ್ತು ಇತರೆ ಮಾಹಿತಿ ಕೊಡ್ತಾ ಇದ್ದೇವೆ ಇವತ್ತು ಗ್ರಾಸ್ ಸ್ಯಾಲ್ರಿ ಎಷ್ಟಾಗತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಸರ್ಕಾರ ಅತಿ ಶೀಘ್ರದಲ್ಲೇ ಏಳನೇ ರಾಜ್ಯ ವೇತನ ಆಯೋಗ ಜಾರಿ ಮಾಡುವ ಒಂದು ಭರವಸೆ ಕೂಡ ನಮ್ಮ ಸಿದ್ದರಾಮಯ್ಯನವರು ನಮ್ಮ ನೂತನ ಸರ್ಕಾರದ ಮುಖ್ಯಮಂತ್ರಿಯವರು ಭರವಸೆ ಕೂಡ ನೀಡಿದ್ದಾರೆ ಇವತ್ತಿನ ದಿನಪತ್ರಿಕೆಯಲ್ಲಿ ಕೂಡ ನೀವು ಗಮನಿಸಬಹುದು ವೀಕ್ಷಕರೇ ಸರ್ಕಾರ ಆರ್ಥಿಕ ಗತಿಗಳನ್ನು ಪರಿಗಣಿಸಿ ಅತಿ ಶೀಘ್ರದಲ್ಲಿ ಏಳನೇ ರಾಜ್ಯ ವೇತನ ಆಯೋಗ ಜಾರಿ ಮಾಡುವ ಭರವಸೆ ಕೂಡ ಅವರು ನೀಡಿದ್ದಾರೆ ಈಗ ನಮಗೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಘೋಷಣೆ ಮಾಡಿದೆ ಅತಿ ಶೀಘ್ರ ಕೆಲವು ತಿಂಗಳಲ್ಲಿ ಏಳನೇ ರಾಜ್ಯ ವೇತನ ಆಯೋಗ ಜಾರಿಯಾಗತ್ತೆ ಮತ್ತು ಎಲ್ಲ ಚಿತ್ರಣಗಳು ಬದಲಾಗತ್ತೆ ನೌಕರರಿಗೂ ಪಿಂಚಣಿದಾರರಿಗೂ ಸಮಸ್ತ ನಿವೃತ್ತ ನೌಕರರಿಗೆ ಎಲ್ಲರಿಗೂ ಒಂದು ಈ ಸೌಭಾಗ್ಯ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ನೀಡುವಂತ ಭಾಗ್ಯಗಳಲ್ಲಿ ಏಳನೇ ರಾಜ್ಯ ವೇತನ ಆಯೋಗದ ಒಂದು ಒಂದು ಒಳ್ಳೆಯ ಭಾಗ್ಯ ಮತ್ತು ಎಲ್ಲರಿಗೆ ಸಂತಸ ನೀಡುವಂತ ಒಂದು ಭಾಗ್ಯ ಆಗಲಿ ಪ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ವೀಕ್ಷಕರೇ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ವೀಕ್ಷಕರೇ ಇತರ ಒಳ್ಳೆ ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರೇ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಪ್ರೋತ್ಸಾಹ ಕೊಡಿ ಮತ್ತು ಯಾರು ತೆಗಳಿಕೆ ಮಾಡದೆ ಒಂದು ಅಹ್ ಒಳ್ಳೆಯ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮನೆಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮೋ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ